ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಸೀನಿಯರ್ ಜೂನಿಯರ್ ಫೈಟ್. ವೀರಶೈವ ಲಿಂಗಾಯತ ನಾಯಕರಿಂದ ಪ್ರತ್ಯೇಕ ರಹಸ್ಯ ಸಭೆ. ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ನಾಯಕತ್ವಕ್ಕಾಗಿ ಫೈಟ್ ನಡೀತಾ ಇತ್ತು. ಇದರ ನಡುವೆ ಈಗ ಸೀನಿಯರ್ಸ್ ಜೂನಿಯರ್ಸ್ ಫೈಟ್ ಶುರುವಾಗಿದೆ. ವೀರಶೈವ ಲಿಂಗಾಯತ ನಾಯಕರು ಪ್ರತ್ಯೇಕ ಸಭೆಯನ್ನ ನಡೆಸಿ ಸೀನಿಯರ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ವೀರಶೈವ ಲಿಂಗಾಯತ ನಾಯಕರು ಅಂದ್ರೆ ಶಾಮನೂರು ಶಿವಶಂಕರಪ್ಪ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಇದ್ದಾರೆ. ಈ ಮೂರು ಜನ ಮೊದಲ ಹಂತದ ನಾಯಕರ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಪಕ್ಷದಲ್ಲಿ ಎರಡನೇ ಹಂತದ ಲಿಂಗಾಯತ ನಾಯಕರನ್ನ ಗುರುತಿಸಬೇಕು ಅಂತ ಕಿರಿಯರು ಮುಂದಾಗಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರದ್ದು ದೊಡ್ಡ ಸಮುದಾಯವಾಗಿದೆ. ಎರಡನೇ ಹಂತದ ನಾಯಕರನ್ನ ಬೆಳೆಸದೆ ಹೋದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಂಬ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಗಿದೆ. ಅಲ್ಲದೆ ಪ್ರಸ್ತುತ ಇರುವ ಸಮುದಾಯದ ನಾಯಕರು ಮಠಾಧೀಶರನ್ನ ವಿಶ್ವಾಸಕ್ಕೆ ಪಡೆಯಲು ವಿಫಲರಾಗಿದ್ದಾರೆ. ಜಿಲ್ಲಾ ಪ್ರವಾಸವನ್ನ ಮಾಡಿದಾಗ ಮಠಗಳಿಗೆ ಭೇಟಿ ನೀಡೋದಿಲ್ಲ. ಇದರಿಂದ ಕಾಂಗ್ರೆಸ್ನಿಗೆ ಲಿಂಗಾಯತ ಸಮುದಾಯ ದೂರವಿದೆ. ಹಾಗಾಗಿ ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರಬೇಕು ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಎರಡನೇ ಹಂತದ ನಾಯಕತ್ವವನ್ನ ಬೆಳೆಸಬೇಕು. ಇಲ್ಲವಾದ್ರೆ ಹಿರಿಯರು ಅಂತ ನೋಡದೆ ಎರಡನೇ ಹಂತದ ನಾಯಕರು ನೇರವಾಗಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಇಂದು ನಡೆದ ಪ್ರತ್ಯೇಕ ಸಭೆಯ ಮಾಹಿತಿ ಕಾಂಗ್ರೆಸ್ನಲ್ಲಿರುವ ವೀರಶೈವ ಲಿಂಗಾಯತ ನಾಯಕರಿಗಿರಲಿಲ್ಲ. ಎಷ್ಟು ದಿನ ಅಂತ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಬೇಕು, ನಮಗೂ ಆದ್ಯತೆ ಬೇಕು ಎಂಬ ಒತ್ತಾಯ ಸಭೆಯಲ್ಲಿ ಕೇಳಿಬಂದಿದೆ. ಜೊತೆಗೆ ಮುಂಬರುವ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಲಾಗಿದೆ. ಇವತ್ತಿನ ದಿವಸ ನಮ್ಮ ಪಕ್ಷದ ಎಲ್ಲ ಎರಡನೇ ಹಂತದ ಏನು ಕಾರ್ಯಕರ್ತರಿದ್ದಾರೆ ನಾವೆಲ್ಲರೂ ಇವತ್ತು ಒಟ್ಟಾಗಿ ಸೇರಿ ನಮ್ಮಲ್ಲಿರುವಂಥ ನಾಯಕತ್ವದ ಕೊರತೆ ಏನಿದೆ, ಇವತ್ತು ಲಿಂಗಾಯತ ಸಮಾಜದಲ್ಲಿ ಏನಾಗಿದೆ ಅಂತಂದರೆ ಪಕ್ಷದಲ್ಲಿರುವಂಥ ಎಲ್ಲ ಲಿಂಗಾಯತರನ್ನ ತಗೊಂಡು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಹೈಕಮಾಂಡಿಗೆ ಮುಟ್ಟಿಸುವಂಥ ಸಂದೇಶ ಕೊಡುವಂಥ ನಾಯಕತ್ವದ ಕೊರತೆ ನಮ್ಮಲ್ಲಿ ಇದೆ. ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಆ ನಾಯಕತ್ವದ ಕೊರತೆಯನ್ನು ಯಾವ ರೀತಿ ನೀಗಿಸಬೇಕು, ಮುಂಬರುವ ದಿನಗಳಲ್ಲಿ ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತರಿದ್ದಾರೆ, ಅವ್ರಗಳಿಗೆ ಅವಕಾಶ ಕಲ್ಪಿಸುವಂಥ ಕೆಲಸವನ್ನು ನಾಯಕರುಗಳು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಜಾತಿ ಪ್ರಾಬಲ್ಯಕ್ಕೆ ಕಸರತ್ತು ಶುರುವಾಗಿದೆ. ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ನಾಯಕರು ಪ್ರತ್ಯೇಕ ಸಭೆಯನ್ನ ಮಾಡಿದರು. ಇಂದು ಲಿಂಗಾಯತ ಸಮುದಾಯದ ಕಿರಿಯ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹನುಮಂತ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ಕಸ್ತೂರಿ ನ್ಯೂಸ್ 24.